2022 ಜುಲೈ 25 ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ದ್ರೌಪದಿ ಮುರ್ಮು ಜನಜಾತಿಯ ಸಮುದಾಯದಿಂದ ಬಂದ ಮೊದಲ ರಾಷ್ಟ್ರಪತಿ. ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರೂ ಆಗಿದ್ದರು. ಮುರ್ಮು ಪ್ರತಿಭಾ ಪಾಟೀಲ್ ನಂತರ ಭಾರತದಲ್ಲಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವ ಎರಡನೇ ಮಹಿಳೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮೊದಲು ಅವರು 2000ನೇ ಇಸವಿಯಿಂದ 2004ರವರೆಗೆ ಒಡಿಶಾ ಸರ್ಕಾರದ ಸಂಪುಟದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. 2015ರಿಂದ 2021ರವರೆಗೆ ಅವರು ಜಾರ್ಖಂಡ್ನ 9ನೇ ರಾಜ್ಯಪಾಲರಾಗಿದ್ದರು. ಜಾರ್ಖಂಡ್ನ ಮೊದಲ ಮಹಿಳಾ ರಾಜ್ಯಪಾಲರೆನಿಸಿಕೊಂಡ ಗೌರವವು ಮುರ್ಮು ಅವರದ್ದೇ ಆಗಿದೆ. ಜೊತೆಗೆ ಅವರು ಜನಜಾತಿಯ ಸಮುದಾಯದಿಂದ ಬಂದ ಮೊದಲ ರಾಜ್ಯಪಾಲೆ ಎನಿಸಿಕೊಂಡಿದ್ದರು. ದ್ರೌಪದಿ ಮುರ್ಮು ಅವರು ತಮ್ಮ ರಾಜಕೀಯ ಜೀವನವನ್ನು ವಂಚಿತ, ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಸಬಲೀಕರಣಕ್ಕಾಗಿ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸಲು ಮೀಸಲಿಟ್ಟಿದ್ದಾರೆ. 2007ರ ಜುಲೈ 25ರಂದು ಪ್ರತಿಭಾ ಪಾಟೀಲ್ ಅವರು ದೇಶದ 12ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರತಿಭಾ ಪಾಟೀಲ್ ಅವರು ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಮತ್ತು 2012ರವರೆಗೆ ಅವರು ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿದ್ದರು. ಪ್ರತಿಭಾ ಪಾಟೀಲ್ ಅವರು ತಮ್ಮ 27ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶಿಸಿದರು. ಅವರು ಮಹಾರಾಷ್ಟ್ರದ ಜಲಗಾಂವ್ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದರು. ಅಷ್ಟೇ ಅಲ್ಲ, ಪ್ರತಿಭಾ ಪಾಟೀಲ್ ಅವರು ಮುಕ್ತಿನಗರ ವಿಧಾನಸಭೆಯಿಂದ ಕಾಂಗ್ರೆಸ್ ಟಿಕೆಟ್ನಲ್ಲಿ 4 ಬಾರಿ ಗೆದ್ದಿದ್ದರು. 2019ರ ಜೂನ್ 1ರಂದು ಪ್ರತಿಭಾ ಪಾಟೀಲ್ ಅವರಿಗೆ ಮೆಕ್ಸಿಕೋದಲ್ಲಿ ವಿದೇಶಿಯರಿಗೆ ನೀಡಲಾಗುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡನ್ ಮೆಕ್ಸಿಕಾನ ಡೆಲ್ ಅಗ್ವಿಲಾ ಅಜ್ಟೆಕಾ ಪ್ರಶಸ್ತಿ ನೀಡಲಾಯಿತು. ಪ್ರತಿಭಾ ಪಾಟೀಲ್ ತಮ್ಮ ಅಧಿಕಾರಾವಧಿಯಲ್ಲಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದರು. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಅದ್ಭುತ ಸಾಧನೆಯನ್ನು ತೋರಿಸಬಲ್ಲರು ಎಂಬುದನ್ನು ಅವರು ಸಾಬೀತುಪಡಿಸಿದರು. ಫೂಲನ್ ದೇವಿ 2001ರ ಜುಲೈ 25ರಂದು ಹತ್ಯೆಯಾದರು. ಫೂಲನ್ ದೇವಿ ಒಬ್ಬ ಪ್ರಸಿದ್ಧ ಡಕಾಯಿತೆ ಮತ್ತು ಭಾರತೀಯ ರಾಜಕಾರಣಿ. ಅವರು 1963ರ ಆಗಸ್ಟ್ 10ರಂದು ಉತ್ತರ ಪ್ರದೇಶದ ಬಡ ಮಲ್ಲಾಹ್ ಕುಟುಂಬದಲ್ಲಿ ಜನಿಸಿದರು. ಅವರು 1980ರ ದಶಕದಲ್ಲಿ ತನ್ನ ಡಕಾಯಿತ ಗುಂಪಿನೊಂದಿಗೆ ಹಲವಾರು ಅಪರಾಧಗಳನ್ನು ಎಸಗಿದ್ದರು. ಅದರಲ್ಲಿ ಪ್ರಮುಖವಾದದ್ದು 1981ರಲ್ಲಿ ಬೆಹ್ಮೈ ಗ್ರಾಮದಲ್ಲಿ ನಡೆದ 22 ಮೇಲ್ಜಾತಿ ಜನರ ಹತ್ಯೆ. ಬೆಹ್ಮೈ ಗ್ರಾಮದ ಮನೆಯೊಂದರಲ್ಲಿ ಫೂಲನ್ರನ್ನು ಬೀಗ ಹಾಕಿ ಬಂಧನದಲ್ಲಿ ಇಟ್ಟಿದ್ದರಿಂದ ಫೂಲನ್ ದೇವಿ ಈ ಕೃತ್ಯ ಎಸಗಿದ್ದರು. 3 ವಾರಗಳ ಅವಧಿಯಲ್ಲಿ ಅನೇಕ ಪುರುಷರಿಂದ ಆಕೆಗೆ ಥಳಿಸಲಾಯಿತು ಮತ್ತು ಅತ್ಯಾಚಾರ ಎಸಗಿ ಅವಮಾನಿಸಲಾಗಿತ್ತು. ಇದಾದ ಬಳಿಕ ಗ್ರಾಮದಾದ್ಯಂತ ವ್ಯವಸ್ಥವಾಗಿ ಮೆರವಣಿಗೆ ಮಾಡಲಾಯಿತು. ನಂತರ ಫೂಲನ್ ದೇವಿ ಈ 3 ವಾರಗಳ ಸೆರೆಯಿಂದ ತಪ್ಪಿಸಿಕೊಂಡರು. ಅದರ ನಂತರ ಆಕೆ ಸೇಡು ತೀರಿಸಿಕೊಳ್ಳಲು ಬೆಹ್ಮೈ ಗ್ರಾಮದಲ್ಲಿ 22 ಮೇಲ್ಜಾತಿ ಜನರನ್ನು ಕೊಂದರು. 1993ರಲ್ಲಿ ಫೂಲನ್ ದೇವಿ ಶರಣಾದರು ಮತ್ತು ಜೈಲಿಗೆ ಕಳುಹಿಸಲ್ಪಟ್ಟರು. ನಂತರ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು ಮತ್ತು 1996ರಲ್ಲಿ ಸಮಾಜವಾದಿ ಪಕ್ಷದ ಟಿಕೆಟ್ನಲ್ಲಿ ಮಿರ್ಜಾಪುರದಿಂದ ಲೋಕಸಭಾ ಸಂಸದರಾಗಿ ಆಯ್ಕೆಯಾದರು. 2001ರ ಜುಲೈ 25ರಂದು ಫೂಲನ್ ದೇವಿ ಅವರನ್ನು ದೆಹಲಿಯ ಅವರ ನಿವಾಸದ ಹೊರಗೆ ಗುಂಡಿಕ್ಕಿ ಕೊಲ್ಲಲಾಯಿತು. ಬೆಹ್ಮಾಯಿ ಘಟನೆಯಲ್ಲಿ ಕೊಲ್ಲಲ್ಪಟ್ಟವರಿಗೆ ಪ್ರತೀಕಾರವಾಗಿ ಫೂಲನ್ ದೇವಿಯನ್ನು ಕೊಂದಿದ್ದೇನೆ ಎಂದು ಹೇಳಿಕೊಂಡ ಶೇರ್ ಸಿಂಗ್ ರಾಣಾ ಅವರನ್ನು ಕೊಂದಿದ್ದ. ಫೂಲನ್ ದೇವಿಯ ಕಥೆಯ ಮೇಲೆ ಅನೇಕ ಪುಸ್ತಕಗಳನ್ನು ಬರೆಯಲಾಗಿದೆ ಮತ್ತು ಆಕೆಯ ಜೀವನವನ್ನು ಆಧರಿಸಿ ಅನೇಕ ಚಲನಚಿತ್ರಗಳನ್ನು ಸಹ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದದ್ದು 1994ರ ಚಲನಚಿತ್ರ ಬೈಂಡಿಟ್ ಕ್ವೀನ್. 1984ರ ಜುಲೈ 25ರಂದು ಸ್ವೆಟ್ಲಾನಾ ಸವಿಟ್ಸ್ಕಯ ಮೊದಲ ಬಾಹ್ಯಾಕಾಶ ವಾಕ್ ಮಾಡಿದರು. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಮಹಿಳೆ ಅವರು. ಅವರು ಸೋವಿಯತ್ ಬಾಹ್ಯಾಕಾಶಯಾನ ಸೋಯುಜ್ T-12ನಲ್ಲಿ ಈ ಸಾಧನೆ ಮಾಡಿದರು. ಈ ಕಾರ್ಯಾಚರಣೆಯ ಸಮಯದಲ್ಲಿ ಅವರು 3 ಗಂಟೆ 35 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡಿಗೆ ಮಾಡಿದ್ದರು. ಈ ಬಾಹ್ಯಾಕಾಶ ನಡಿಗೆಯಲ್ಲಿ ಅವರು ವೆಲ್ಡಿಂಗ್ ಪ್ರಯೋಗ ಸೇರಿದಂತೆ ವಿವಿಧ ವೈಜ್ಞಾನಿಕ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸಿದರು. ಸ್ವೆಟ್ಲಾನಾ ಸವಿಟ್ಸ್ಕಯ ಅವರು 1982ರಲ್ಲಿ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಮಹಿಳೆ ಎನಿಸಿಕೊಂಡಿದ್ದರು. ಮೊದಲ ಮಹಿಳೆ ವ್ಯಾಲೆಂಟಿನಾ ತೆರೆಶ್ಕೋವಾ. ಅವರು 1963ರಲ್ಲಿ ಸೋವಿಯತ್ ಬಾಹ್ಯಾಕಾಶ ನೌಕೆ ವೋಸ್ಟಾಕ್ 6 ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಸ್ವೆಟ್ಲಾನಾ ಸವಿಟ್ಸ್ಕಯ 1948ರ ಆಗಸ್ಟ್ 8ರಂದು ಮಾಸ್ಕೋದಲ್ಲಿ ಜನಿಸಿದರು. 1966ರಲ್ಲಿ ಪದವಿ ಪಡೆದ ನಂತರ ಅವರು ಖಾಸಗಿ ವಿಮಾನ ತಯಾರಿಕಾ ಕಂಪನಿಯಲ್ಲಿ ಪೈಲಟ್ ಆದರು.
1978 ಜುಲೈ 25 ವಿಶ್ವದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ ಲೂಯಿಸ್ ಜಾಯ್ ಬ್ರೌನ್ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಜನಿಸಿತು. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಥವಾ IVF ತಂತ್ರಜ್ಞಾನವನ್ನು ಬಳಸಿಕೊಂಡು ಲೂಯಿಸ್ನ ಜನನವಾಗಿತ್ತು. ಈ ತಂತ್ರವನ್ನು ಸ್ತ್ರೀರೋಗ ತಜ್ಞರಾದ ಪ್ಯಾಟ್ರಿಕ್ ಸ್ಟೆಪ್ಟೋ ಮತ್ತು ರಾಬರ್ಟ್ ಎಡ್ವರ್ಡ್ಸ್ ಅಭಿವೃದ್ಧಿಪಡಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ದಂಪತಿಗಳಾದ ಲೆಸ್ಲಿ ಮತ್ತು ಪೀಟರ್ ಬ್ರೌನ್ ಅವರು ಮಗುವನ್ನು ಪಡೆಯಲು ಬಯಸಿದ್ದರು. ಆದರೆ ಲೆಸ್ಲಿಯ ಫೆಲೋಪಿಯನ್ ಟ್ಯೂಬ್ನಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಈ ಕಾರಣದಿಂದಾಗಿ ಲೆಸ್ಲಿ ತಾಯಿಯಾಗಲು ಸಾಧ್ಯವಾಗಲಿಲ್ಲ. ಅದರ ನಂತರ ಅವರು IVF ತಂತ್ರವನ್ನು ಆಶ್ರಯಿಸಿದರು. ಈ ತಂತ್ರದಲ್ಲಿ ಪ್ರಯೋಗಾಲಯದಲ್ಲಿ ಭ್ರೂಣವನ್ನು ರಚಿಸಿದ ಬಳಿಕ ಅದನ್ನು ಲೆಸ್ಲಿಯ ಗರ್ಭಾಶಯದಲ್ಲಿ ಅಳವಡಿಸಲಾಯಿತು. ಲೆಸ್ಲಿ ಗರ್ಭಿಣಿಯಾದರು ಮತ್ತು ಮಗಳು ಲೂಯಿಸ್ಗೆ ಜನ್ಮ ನೀಡಿದರು. ಇದರ ನಂತರ ಲೆಸ್ಲಿ ಮತ್ತು ಪೀಟರ್ IVF ಮೂಲಕ ಮತ್ತೊಂದು ಮಗುವಿಗೆ ಜನ್ಮ ನೀಡಲು ನಿರ್ಧರಿಸಿದರು. ಅವರಿಬ್ಬರಿಗೂ ಮತ್ತೆ ನಟಾಲಿಯಾ ಎಂಬ ಇನ್ನೊಬ್ಬ ಮಗಳು ಹುಟ್ಟಿದಳು. IVF ತಂತ್ರಜ್ಞಾನದ ಮೂಲಕ ಮಗುವಿನ ಜನನ ಸಾಧ್ಯವಾಗಿರುವುದು ನೈಸರ್ಗಿಕವಾಗಿ ಮಗುವನ್ನು ಪಡೆಯಲು ಸಾಧ್ಯವಾಗದ ವಿಶ್ವದ ಲಕ್ಷಾಂತರ ದಂಪತಿಗಳಿಗೆ ಹೊಸ ಭರವಸೆಯನ್ನು ನೀಡಿದೆ.